ಅವತ್ತು ಎಷ್ಟು ಜನ ಕಾರ್ಯಕರ್ತರು ಸೇರ್ಪಡೆ ಆಗ್ತಿದ್ದಾರೆ ಜೆಡಿಎಸ್ಗೆ? ಸರ್, ಇವಾಗ ನಮ್ಮ ಮೈಸೂರು ನಗರಾಧ್ಯಕ್ಷರು ಹಾಗೂ ಎಮ್ ಎಲ್ ಎ ಆದ ಸಾರಾ ಮಹೇಶ್ ಅವರು ಮತ್ತು ಅಬ್ದುಲ್ಲಾ ಅಜೀಸ್ ಅಬ್ದುಲ್ಲಾ ಅವರು ಎಲ್ಲ ನಿನ್ನೆಯಿಂದ ಮೊನ್ನೆಯಿಂದ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗೂ ಅದೇ ರೀತಿ ನನ್ನ ಜೊತೆ ಎಲ್ಲ ಕಾಂಗ್ರೆಸ್ ಬಿಟ್ಟು ಬರುವಂಥವರು ಅದ್ರ ಜೊತೆಯಲ್ಲಿ ಈ ಜನತಾದಳ ಇರೋವಂಥ ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ತಾವು ನೋಡ್ತಾ ಇದ್ದೀರಾ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ. ನಾನು ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಒಂದು ಪಕ್ಷ ಬಿಟ್ಟು ನಾನು ಬರುವಂಥದ್ದು ನನಗೆ ಪಕ್ಷದಿಂದ ಅಮಾನತ್ ಮಾಡಿ ಅಲ್ಪಸಂಖ್ಯಾತರಿಗೆ ನಾನು ಒಂದು ಅದ್ಧೂರಿ ಸ್ವಾಗತ ಮಾಡಿರೋದಕ್ಕೆ ಆ ಕಾರಣಕ್ಕೆ ಇವ್ರನ್ನ ನನಗೆ 6 ವರ್ಷ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಕಾಂಗ್ರೆಸ್ಸರಿ ಇರುವಂಥ ಹಿರಿಯ ನಾಯಕರು. ಇದನ್ನು ಅಲ್ಪಸಂಖ್ಯಾತರಿಗೆ ಯಾವ ರೀತಿ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅಂತ ಎಲ್ಲ ಅಲ್ಪಸಂಖ್ಯಾತರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತು ಇಲ್ಲಿ ಸೇರ್ಪಡೆ ಆಗುವಂಥದ್ದು ನನ್ನ ಒಬ್ಬನಲ್ಲ, ಭಾಳಷ್ಟು ಜನ ಎಲ್ಲ ಪಕ್ಷದಿಂದ ಬಂದು ಇಲ್ಲಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಮತ್ತು ಸಿ ಎಂ ಇಬ್ರಾಹಿಂ ಸಾಹೇಬರು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಒಂದು ಸಂಘಟನೆ ಇಡೀ ರಾಜ್ಯಕ್ಕೆ ಇಲ್ಲಿಂದ ಒಂದು ಸಂದೇಶ ಹೋಗುವಂಥ ಕೆಲಸ ಆಗಿದೆ. ಖಂಡಿತ, ನಾನು ಬೆಂಬಲಿತರ ಜೊತೆ ಟೂ ಸ್ಟಾರ್ ಹೋಟ್ಲಲ್ಲಿ ನಾನು ಸಭೆ ನಡೆಸಿದಾಗ ಆಗ ಅವರ ಸಲಹೆ ಮೇರೆಗೆ ನಾನು ಜೆ ಡಿ ಎಸ್ ಅನ್ನು ಸೇರಿ ಅಂತ ನನಗೆ ಅವರು ಸಲಹೆ ಕೊಟ್ಟ ನಂತರ ಇವತ್ತು ಈ ಕಾರ್ಯಕ್ರಮ 19ನೇ ತಾರೀಕು ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ಸ್ನೇಹಿತರು ಪಕ್ಷದ ಹಿರಿಯವರು ಎಲ್ಲ ಸೇರಿ ಇವತ್ತು ವೇದಿಕೆ ರೆಡಿ ಮಾಡಿದೆ. ಈಗ ಅಲ್ಪಸಂಖ್ಯಾತರಿಗೆ ತೊಂದರೆ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಅಲ್ಪಸಂಖ್ಯಾತರ ಪರ ಧ್ವನಿಯತ್ತಂಥ ನಾಯಕರು ಯಾರೂ ಇಲ್ಲ ಇವತ್ತು. ಹಾಗಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಲ್ಪಸಂಖ್ಯಾತರ ಪರನೂ ಮಾತಾಡ್ತಾ ಇದ್ದಾರೆ, ಇದೇ ರೀತಿ ಎಲ್ಲ ಜಾತಿ ಜನಾಂಗಕ್ಕೆ ಪರ ನಿಂತು ಮಾತಾಡೋರ ಜೊತೆ ನಾವು ಇವತ್ತು ಹೋಗಬೇಕಾಗುತ್ತೆ, ನಾವು ಒಯ್ತಾ ಇದ್ದೀವಿ. ನಾನು ಮತ್ತೆ ಎಲ್ಲ ನಮ್ಮ ಸ್ನೇಹಿತರಾಗಿರ್ಬೋದು, ನನ್ನ ಹಿರಿಯವರಾಗಿರ್ಬೋದು, ಅವರು ಎಲ್ಲರೂ ಕೂಡ ಆಶೀರ್ವಾದದಿಂದ ಇವತ್ತು ನಾಳಿದ್ದು ಕಾರ್ಯಕ್ರಮ 19ನೇ ಕಾರ್ಯಕ್ರಮಕ್ಕೆ ಸೇರ್ಪಡೆ. ಸುಮಾರು ಎಷ್ಟು ಜನ ಸೇರ್ತಾರೆ ಸರ್ ಅವತ್ತು, ಮತ್ತು ಅವತ್ತಿನ ಕಾರ್ಯಕ್ರಮಗಳು ಏನೇನು ಇರುತ್ತೆ ಅಂತ? ಅವತ್ತಿನ ಕಾರ್ಯಕ್ರಮಗಳು ಎಲ್ಲ ಸ್ನೇಹಿತರು ಮಾಡಿರುವಂಥದ್ದು ನನ್ನ ಪ್ರಕಾರ ಮಿನಿ ದಸರಾ ಹಾಗೆ ಆಚರಣೆ ಮಾಡೋಕ್ಕೆ ಅವರು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಮತ್ತು ಒಂದು 10ರಿಂದ 15 ಸಾವಿರ ಜನ ಸೇರುವಂಥದ್ದು ಎಲ್ಲ ಸೇರಿ ಅದಕ್ಕೆ ಪಕ್ಷನೂ ಕೂಡ ಎಲ್ಲ ಪಕ್ಷದ ಹಿರಿಯವರು ಕೂಡ ಸಭೆಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಕಾರ್ಯಕ್ರಮ, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗುವಂಥ ಕಾರ್ಯಕ್ರಮ ಮೈಸೂರಿಂದ ಪ್ರಾರಂಭ ಆಗಿದೆ. ಸರ್, ಜೆ ಡಿ ಎಸ್ ಪಕ್ಷಕ್ಕೆ ಎಷ್ಟು ಜನ ಸೇರ್ಪಡೆ? ಜೆ ಡಿ ಎಸ್ ಪಕ್ಷಕ್ಕೆ 1000+ ಜನ ಸೇರ್ತಾ ಇದ್ದಾರೆ. ಜೆ ಡಿ ಎಸ್ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಬಿಟ್ಟು ಕಾರ್ಯಕರ್ತರು ನನ್ನ ಹಿರಿಯ ಮುಖಂಡರು ಬರ್ತಾರಂತ ಹೇಳಲ್ಲ, ಹಿರಿಯ ಮುಖಂಡರನ್ನ ಎಮ್ ಎಲ್ ಎ ಎಂ ಪಿಗಳು ಮಾಡುವಂಥ ಕಾರ್ಯಕರ್ತರು ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಂದ ಒಂದು ದೊಡ್ಡ ಶಕ್ತಿ ಜನತಾದಳಕ್ಕೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ, ಈ ಮುಂದಿನ ಮುಖ್ಯಮಂತ್ರಿ ಮಾಡೋಕ್ಕೆ ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಸಾಹೇಬರು ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿಯಾಗಿ ನಾವು ಕುಮಾರಸ್ವಾಮಿ ಅವ್ರನ್ನ ನೋಡ್ಬೋದು. ಇದೇ ಭಾನುವಾರ ನಮ್ಮ ಅಬ್ದುಲ್ ಶಾಹಿದ್ ಮತ್ತೆ ಜನತಾದಳಕ್ಕೆ ಬರ್ತಾ ಇದ್ದಾರೆ. ಈ ಮುಂಚೆನೂ ಸಹ ಉಪಚುನಾವಣೆ ಟೈಮಲ್ಲೆಲ್ಲ ನರಸಿಂಹ ಕ್ಷೇತ್ರದಲ್ಲಿ ಇವರೇ ಇವ್ರ ಜನತಾದಳಕ್ಕೆ ಬಿಟ್ಟಿಸ್ತಾ ಇದ್ದರು. ನನ್ನ ಆತ್ಮೀಯ ಸ್ನೇಹಿತ, ಮಧ್ಯದಲ್ಲಿ ಏನೋ ಬೇಸರ ಆಗೋದು, ಪಕ್ಷ ಬಿಟ್ಟು ಕಾಂಗ್ರೆಸ್ ಹೋಗಿ ಮತ್ತು ಕಾಂಗ್ರೆಸ್ಸಿಂದ ಮತ್ತೆ ವಾಪಸ್ ಮನೆಗೆ ಬರ್ತಾರೆ. ಈ ಕಡೆ ಭಾಗದಲ್ಲಿ ಅಬ್ದುಲ್ ಶಾಹಿದ್ ಅವರು ಜೆ ಡಿ ಎಸ್ ಸೇರೋದ್ರಿಂದ ನನಗೆ ವೈಯಕ್ತಿಕವಾಗಿ ನನ್ನ ಅನಿಸಿಕೆ ಏನಂದರೆ ತುಂಬ ಬಲಗೊಳ್ಳುತ್ತೆ ಈ ಪಕ್ಷ. ಮತ್ತೇನಂದರೆ ಅವರು ಅವರೊಟ್ಟಿಗೆ ಕಾಂಗ್ರೆಸ್ಸಿಂದನೂ ಮತ್ತು ಬಿ ಜೆ ಪಿಯಿಂದನೂ ಅದು ಅವರ ಆತ್ಮೀಯ ಸ್ನೇಹಿತರುಗಳು ತುಂಬ ಜನ ಪಕ್ಷಕ್ಕೆ ಸೇರ್ಕೊತಿದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು.
ಮತ್ತು ನಮ್ಮ ಪಕ್ಷದ ಮೈಸೂರು ಜಿಲ್ಲಾ ನಾಯಕರಾದ ಸಾರಾ ಮಹೇಶ್ ಅಣ್ಣವರು, ಚೆಲುವೇಗೌಡರು ಇವ್ರ ನೇತೃತ್ವದಲ್ಲಿ ದೊಡ್ಡ ಸಭೆ ನಡೆಸ್ತಾ ಇರೋದು, ಅಬ್ದುಲ್ ಅಜೀಜ್ ಅವರು ಎಲ್ಲರೂ ಸಹಭಾಗಿತ್ವದಲ್ಲಿ ನಡೀತಾ ಇರೋದ್ರಿಂದ ಪಕ್ಷ ಇನ್ನಷ್ಟು ಬಲಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅಬ್ದುಲ್ ಶಾಹಿದ್ ಅವರು ಮತ್ತೆ ಪಕ್ಷಕ್ಕೆ ವಾಪಸ್ ಬರ್ತಿರೋದ್ರಿಂದ ವೈಯಕ್ತಿಕವಾಗಿ ನನಗೂ ಮತ್ತು ಈ ಪಕ್ಷದ ಪದಾಧಿಕಾರಿಯಾಗಿ ನನಗೂ ಆತ್ಮೀಯವಾಗಿ ಸಂತೋಷವಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡಪ್ಪಜಿಯವರು ಬರ್ತಿದ್ದಾರೆ, ಕುಮಾರಸ್ವಾಮಿಯವರು ಬರ್ತಾರೆ, ಮತ್ತು ಸಿ ಎಂ ಇಬ್ರಾಹಿಂ ಸಾಹೇಬರು ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಮ್ಮ ಅನಿಸಿಕೆ ಒಂದು 10-12 ಸಾವಿರ ಜನಕ್ಕಿಂತ ಜಾಸ್ತಿ ಸೇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೋದು ಭಾನುವಾರ ಇದೇ ಮೈಸೂರಿನ ಬನ್ನಿಮಂಟಪ ಇಂಡಸ್ಟ್ರಿಯಲ್ ಸಹ ಬರ್ತಿದ್ದೀವಲ್ಲ, ಇದೇ ಜಾಗದಲ್ಲಿ ನಾನು ಮಾತಾಡ್ತೀನಿ, ಇದೇ ಜಾಗದಲ್ಲಿ ಒಂದು ಯುವ ಸಮಾವೇಶ ಆಗುತ್ತೆ. ಈ ಥರ ಸಮಾವೇಶ ಈ ಪಕ್ಷಕ್ಕೆ ಅವಶ್ಯಕತೆ ಇತ್ತು. ಈ ಭಾಗದಲ್ಲಿ ಪಕ್ಷ ಬಲಗೊಳಿಸೋದಕ್ಕೆ ಅಬ್ದುಲ್ ಖಾದರ್ ಶಾಹಿದ್ ಅವರು ಮತ್ತು ನಮ್ಮ ಅಬ್ದುಲ್ ಅಜೀಜ್ ಅವರು ಇಬ್ಬರು ಸೇರಿ ಶ್ರಮಿಸಿ ಎನ್ ಆರ್ ಕ್ಷೇತ್ರದಲ್ಲಿ ಪಕ್ಷ ಇನ್ನಷ್ಟು ಬಲ ಗಳಿಸೋಕ್ಕೆ ಶ್ರಮ ಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೇರ್ಪಡೆ ತುಂಬ ಜನ ಸೇರ್ತಾರೆ ಅಂತ ಅಂತಿದ್ದಾರೆ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಜನ ಸೇರ್ತಾರೆ, ಯಾವ್ಯಾವ ಪಕ್ಷದವ್ರು ಸೇರ್ತಾರೆ, ಯಾವ ಮುಖಂಡಗಳು ಬರ್ತಾರೆ ಅನ್ನೋದು ಅಬ್ದುಲ್ ಶಾಹಿದ್ ಅವರು. ಸೊ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅದು ಹೊಡೆತ ಬರುತ್ತೆ? ಖಂಡಿತವಾಗುತ್ತೆ. ಎನ್ ಆರ್ ಕ್ಷೇತ್ರದ ಮಟ್ಟಕ್ಕಾದ್ರೂ ಕಾಂಗ್ರೆಸ್ ಹೊಡೆತ ತುಂಬ ದೊಡ್ಡ ಪ್ರಮಾಣದಲ್ಲೇ ಹೊರತ ಬೀಳುತ್ತೆ. ತಮ್ಮ ಹೆಸರು? ಚಂದ್ರಗೌಡ ಅಂತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಬ್ಬಳ್ಳಿ. ಮಾಷಾಲ್ಲಾ, ಪೂರೇ ಜತೆ ಬಿ ಕಾಂಗ್ರೆಸ್ ಅಂತ ಮೈಸೂರು ಡಿಸ್ಟಿಕ್ನಿ ಪೂರೇ ಕರ್ನಾಟಕ ಸ್ಟೇಟ್ ಕೇಂದ್ರ ಪೂರೇ ಕಾಂಗ್ರೆಸ್ ಏಕ್ ಹೋಗು, ಪೂರೇ ಕಾಂಗ್ರೆಸ್ ಪಾರ್ಟಿ ಕುಚ್ಚೋಡ್ಕು, ಜೆ ಡಿ ಎಸ್ ಜಮ್ನಾಗರ್ಕು, ಪೂರೇ ಇರಾದಾಗರ್ಕು, ಪೂಜೆನೇ ಜಮ್ಲೇಕ್ ಹಾಕೊಂಡು ಅವ್ರ ಜತ ಮಾಷಾಲ್ಲಾ ಎತ್ತ ಅಚ್ಚಾ ಫಂಕ್ಷನ್ ಹೋನೆ ವಾಲ ಹೇ 15-20,000 ಉಮೀದ್ ಹೇ ಪೂರಿ ಟೋಟಲ್ 7 ಎಕರ್ ಜಗಕ್ಕೆ ಅಂದರೆ ಈ ಕಾಮ ಹೋಲೇಕು ಹೆಸರು 15-20,000 ಆದ್ಮೇಲೆ ಹಮಾರೆ ಜಮ್ತಿಂಗರ್ಗೂ ಅವ್ರ ಜತೆ ಬಿ 15-20,000 ಆದ್ಮೇಲೆ ಜಮ್ನೆ ವಾಲೆ ನರಸಿಂಹರಾಜ ಕ್ಷೇತ್ರಕ್ಕೆ ಜಮ್ನೆ ಅವ್ರ ಜತೆ ಬಿ 15-20,000 ಆದ್ಮೇಲೆ ಜಮ್ನೆಗೆ ಪೂರೇ ಕಾಂಗ್ರೆಸ್ ಶಾಹಿದ್ ಭಾಯಿ ಸರ್ ಆನೆ ವಾಲೆ ಸೊ ಮಾಷಾಲ್ಲಾ ಬಹುತ್ ಅಚ್ಚಾ ಎಕ್ ಪ್ರೋಗ್ರಾಮ್ ಕರಿ ಪೂರಿ ಎಕ್ ಡಿಸ್ಟ್ರಿಕ್ಟ್ ಕೇಂದ್ರ ಪೂರೇ ಸ್ಟೇಟ್ ಕೇಂದ್ರ ಎತ್ತ ಅಚ್ಚಾ ಜಮ್ನೆ ಕಾ ಪ್ರೋಗ್ರಾಮ್ ಕೊನ್ ಬಿ ನೀ ಕರೆ ಥೆ 15-20,000 ಆದ್ಮೇಲೆ ಕಾ ಪ್ರೋಗ್ರಾಮ್ ಕರಿ ಮಾಷಾಲ್ಲಾ ಪೂರೇ ಅದ್ಮೇ ಹಮಾರೆ ಸೇ ಏಕ್ ಬಿಂತಿ ಹೇ ಪೂರೇ ಡಿಸ್ಟ್ರಿಕ್ಟ್ ಅದ್ಮೇಲೆ ಜತೆ ಬಿ ಹೇ ನಂಜನಗೂಡು ಮುನ್ಸೂರ್ ಕೆ ಆರ್ ನಗರ್ ನರಸೀಪುರ ಜತೆ ಬಿ ಮುಸಲ್ಮಾನ ಹೇ ಜತೆ ಬಿ ಜೆ ಡಿ ಎಸ್ ಪಾರ್ಟಿಗೆ ಕಾರ್ಯಕರ್ತ ಪೂರೇ ಹಮಾರೆ ಸೇ ಉಮೀದ್ ಮಹ್ಯಾಂಕು ಹಾಕು ಪ್ರೋಗ್ರಾಮ್ಗು ಐತವಾರಕ್ಕೆ ದಿನ 3 ಬಜೆಗೆ ಟೆಂಪು ಹಾಕು ಪೂರೇ ಜಮ್ಮು ಕರ್ಕು ಹಮಾರೆ ಸೇ ಉಮೀದ್ ಹಾಕಿ सर कहीं ना कहीं शाहिद सर क्या कांग्रेस पार्टी छोड़ने की वजह से बहुत सारे लोग आपकी पार्टी में जुड़ रहे हैं, क्या आप इस बात को 100% अब उन्होंने कांग्रेस के ब्लॉक प्रेसिडेंट थे, नरसिम्हा राजा ब्लॉक प्रेसिडेंट थे और जितना भी इलेक्शन चलाती कांग्रेस वाले ब्लॉक प्रेसिडेंट के हाथ में पूरा कमान रहती है सो ब्लॉक प्रेसिडेंट कुछ उन्होंने उच्चाटा करे के बाद ये क्या ये करिए सिद्धरामैया के बारे में गलत बोलने में अब उनको हुच्चाटा करे के बाद अब उन्हें वो पार्टी के अंदर क्या सेक्युलर कर को ले लेकर ही अब लास्ट टाइम राज्यसभा इलेक्शन में पूरे मिल को बीजेपी को सपोर्ट करें सिद्धरामैया सेक्युलर करती इन्हों कहाँ की सेक्युलर इन्हों को से सेक्युलर इन्हों की सेक्युलर की क्या बात करती इन्हों 100% इन्हों सेक्युलर नहीं इन्हों बी टीम के अंदर जम को हिंसो इन्हों पूरा आपको बीजेपी को सपोर्ट कर लेकर आपको हिंसो एग्जाम्पल देखना तो राज्यसभा इलेक्शन को देख लो जितना भी जात का इलेक्शन था पूरा उन्होंने चला को पूरा सिद्धरामैया बी टीम हमारी जे डी एस पार्टी के तरफ धन्यवाद का रही महिला वो तो एक गरीबांगी पार्टी छोटे मोटे आदमी गरीबांगी ऐसे आदमी की पार्टी गरीबांगी वास्ते एक भला करने के वास्ते अच्छा करने के वास्ते हमारे कुमारणा 2007 में भी उन्होंने एक अच्छा काम करे थे वो अच्छे काम को भी चंद आदमी गलत ठहरा था उनको अब तक भी गलत फेम इमेज ले लक आको हैं ये ले लक आको रहने की वजह क्या करको बोले तो कांग्रेस के चंद बड़े बड़े लीडर हैं उन्होंने क्या कर रहे हैं हमारी जो पार्टी है गरीबां की पार्टी बड़ोर पक्ष आकर को बोलती है हमारी पार्टी को ये पार्टी के अंदर जब कुमारणा पहले सीएम होको थे उन्होंने 2007 में जब लैटरंगा बंद करे थे पाकिटांगा बंद करे थे और बहुत से और गरीब बहुत सहूलत कर को दिए आज ये रेत रसाला करे मना करे और बहुत से नौजवान आज एक स्टेज पर खड़कोई कर को बोले तो वो उस टाइम पर का उनका एक साथ उसके बाद क्या हुआ
बीजेपी में जम ये अगर को बोला को बीजेपी को नहीं दिए अगर को बोला को एक जरे प्रॉब्लम्स चले वो देने की वजह भी एक हमारी भलाई के वास्ते चुनाव उस टेम्पो भी कर रहे थे तो अब तक भी वो प्रोपेगंडा चल रहा है क्या अगर को बोल को जे डी एस बी टीम हमारे नौजवान जिला में भर्ती बुजुर्गों के जिला में भी दिमाग में भी भर्ती बी टीम घर को बोला होगा लेकिन हमें जब से पार्टी के अंदर ही पार्टी जो माइनॉरिटीज के वास्ते रंदे किसानों के वास्ते रंदे जो आवाज़ उठाती है वैसी आवाज़ दूसरी पार्टी में किसमें भी दम नहीं है और कौन भी उठा रही भी नहीं खाली उनका मुफाद का कर ले रही होता अपना नाक का मसला है इसके अंदर कांग्रेस के अंदर या जे डी एस के अंदर नागिक का मसला क्या भी नहीं है एक और गरीब के वास्ते एक अच्छा भला होना अगर को बोले कमा कर लगा रही और यहाँ 19 तारीख का दिन भरोसा इतवार 19 तारीख का दिन एक जनता वेदी के अगर को बोला बहुत बड़ा प्रोग्राम है इसके अंदर 4 बजे इसके अंदर हमारे नौजवाना भरपूर साथ देना आपको एक साथ देखो उन्हों हमारे नौजवानों को तो मालूम है कि हर टाइम भी कहते भी कमसोरस छोटा मोटा कहते प्रॉब्लम हुआ टेम्पो हमने सब होना करती हैं तुम्हारे से मैं आजीदानी गुजारिश करता हूँ कि तुम्हें सब हमने मिलकर साथ दिए अगर को बोले तो हमें बढ़ चढ़ को इसमें सब भी हिस्सा ले को हमारा फेस दिखा को हमारे आदमी हमारी हमारी पूरी जनता हमारे साथ रहते हैं हमारी पार्टी का साथ रहता है अगर को बोला को हमें उनको दिखाई जाए सामने वाले उस वजह से मैं नौजवानों से आज ना गुजारिश कर लेता हूँ ज़्यादा से ज़्यादा तादाद में तुम्हें सब यहाँ हमने मिलकर हमने एक साथ दियो बढ़ चढ़ को हिस्सा लियो और हमारे से काम लियो और जो भी तुम्हें बोलती है इंशाल्लाह हमारे हाथ से तो हमें हुए सरकार तो कर ले कर ही नहीं कर ले कर रहे तो भी मैसूर न्यूज़ 21 और केवी न्यूज़ 21 के जरिए तुम्हें कमेंट में बोले जे कि हमारी क्या हमारी एनआर के अंदर क्या काम कर रही क्या नहीं कर रही मेरे को बोला। अच्छा सर, शाही सर जो कांग्रेस छोड़कर जेडीएस को आए उनको कहाँ लेके जाना चाहते हैं, कहाँ देखना चाहते हैं आप लोग, किस मुकाम पे? देखो वो हाईकमांड तय कर चे, हमारे तो इरादे बहुत ही हाईकमांड तय कर चे, हमारे अब्दुल अजीज अब्दुल्ला भाई हमारे एनआर में ही उन्होंने तय कर दी, जो भी पार्टी तय कर चे उसके ऊपर हमें अल्हम्दुलिल्लाह उसके ऊपर रेडी ही इंशाल्लाह जो भी कर सकती वो बात को हमें तय कर ले। थैंक यू सर।